ಹಾಯ್ ಎಲ್ರಿಗೂ, ನಾವಿದು ಇವತ್ತು ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಎಂಟಳೆ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10.075. ಬಟ್ಟೆ ಹಿಚ್ಚುಚ್ಚಿ ಥ್ರೆಡ್ನ ಆಗಲೇ ಗಂಟು ಹಾಕ್ಕೊಂಡಿದ್ದೀನಿ. ಹೀಗೆ ಒಳಗೆ ಇಳ್ಕೊಂಡು ಸಿಂಗಲ್ ನಾಟ್ ಹಾಕಿ ಫಸ್ಟು. ಇವಾಗ ಎರಡು ಚೈನ್ ಹಾಕಿ ಪಕ್ಕದಲ್ಲಿ ಕಂಬ ತಗೊಳ್ಳಿ. ಏಳು ಕಂಬ ತಗೋಬೇಕು ಹತ್ತತ್ರನೇ. ಏಳು ಕಂಬ ಆಯಿತು, ಇವಾಗ ಒಂದು ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಈ ಥರ ಇವಾಗ ಮತ್ತೆ ಏಳು ಕಂಬ ಹಾಕಬೇಕು. ಏಳು ಕಂಬ ಆಗಿದೆ, ಇವಾಗ ಮೂರು ಚೈನ್ ಸ್ಟಿಚ್ ಹಾಕಬೇಕು. ಇದು ಕುಚ್ಚಿಗೆ. ಇವಾಗ ಮತ್ತೆ ಕಂಬ, ಏಳು ಕಂಬ ಹಾಕಬೇಕು. ಏಳು ಕಂಬ ಹಾಕಿ ಗುಂಡು ಹಾಕಿ ಮತ್ತೇಳು ಕಂಬ. ಇಲ್ಲಿ ಚೈನ್ ಬಂದರೆ ನೆಕ್ಸ್ಟ್ ಗುಂಡು ಬರಬೇಕು, ಅದರ ನೆಕ್ಸ್ಟ್ ಚೈನ್ ಬರಬೇಕು. ಇವಾಗ ಈ ಡಿಸೈನ್ ಫಸ್ಟ್ ಬೇಸ್ ಆಗಿದೆ. ಒಂದು ಸೈಡು ಬೀಡ್ಸ್ ಬಂದರೆ ಒಂದು ಸೈಡ್ ಕುಚ್ಚಿ ಬಿಡಬೇಕು ಈ ಥರ. ಇವಾಗ ಸೆಕೆಂಡ್ ಬೇಸ್ ಹೇಗೆ ಹಾಕೋದಂತ ನೋಡೋಣ. ಇದೇ ಬಟ್ಟೆನ ಹೀಗೆ ಹೊರಳಿಸಿಡ್ಕೋಬೇಕು. ಇವಾಗ ಇಲ್ಲಿ ಹೋಲ್ ಕಾಣಿಸುತ್ತಲ್ಲ, ಅಲ್ಲಲ್ಲಿಗೆ ಸಿಂಗಲ್ ನಾಟ್ ಹಾಕೋತಾ ಹೋಗಬೇಕು. ಈ ರೀತಿ ಸಿಂಗಲ್ ನಾಟ್ ಹಾಕೋತಾ ಹೋಗಬೇಕು. ಇವಾಗ ಇಲ್ಲಿ ಫುಲ್ ಹಾಕಿದ್ರಲ್ಲ ಸಿಂಗಲ್ ನಾಟು, ಇವಾಗ ಈ ಬೀಡ್ಸ್ ಕೆಳಗಡೆ ನಾಲ್ಕು ಚೈನ್ ಹಾಕಬೇಕು. ಒಂದು, ಎರಡು, ಮೂರು, ನಾಲ್ಕು. ನಾಲ್ಕು ಚೈನ್ ಆದ ನಂತರ ನೆಕ್ಸ್ಟ್ ಇಲ್ಲಿಗೆ ಸಿಂಗಲ್ ನಾಟ್ ಹಾಕಬೇಕು. ಇವಾಗ ಫುಲ್ ಇದೇ ಥರ ಫುಲ್ ಇಲ್ಲಿವರೆಗೂ ಸಿಂಗಲ್ ನಾಟ್ ಹಾಕ್ಕೊತ ಬರಬೇಕು. ಇಲ್ಲಿ ಕೂಡ ಈ ಚೈನ್ಗೂ ಕೂಡ ಸಿಂಗಲ್ ನಾಟ್ ಹಾಕಬೇಕು. ಕುಚ್ಚಿಗೆ ಈ ರೀತಿ ಸಿಂಗಲ್ ನಾಟ್, ಮೂರು ಅಥವಾ ನಾಲ್ಕು ಸಿಂಗಲ್ ನಾಟ್ ಹಾಕಿ. ನಾನು ಮೂರು ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿವರೆಗೂ ಸಿಂಗಲ್ ನಾಟ್ ಹಾಕಿ ಮತ್ತೆ ಇಲ್ಲಿ ನಾಲ್ಕು ಚೈನ್ ಹಾಕಿ ಇಲ್ಲಿಂದ ಮತ್ತೆ ಸಿಂಗಲ್ ನಾಟ್ ಸ್ಟಾರ್ಟ್ ಮಾಡಬೇಕು. ಇವಾಗ ಫುಲ್ ರೆಡಿ ಮಾಡಿ ಮತ್ತೆ ಬರ್ತೀನಿ. ಇವಾಗ ಸೆಕೆಂಡ್ ಬೇಸ್ ಆಗಿದೆ. ಇವಾಗ ಲಾಸ್ಟಲ್ಲಿ ಡಿಸೈನ್ ಬರುತ್ತೆ, ಇಲ್ಲಿಗೆ ಆರ್ಚ್ ಬರುತ್ತೆ, ಅದನ್ನ ಹೇಗೆ ಹಾಕೋದಂತ ನೋಡೋಣ. ಲಾಸ್ಟ್ ಡಿಸೈನ್ ಹೇಗೆ ಹಾಕೋದಂತ ನೋಡೋಣ.
ಫಸ್ಟ್ ಸ್ಟಾರ್ಟ್ ಮಾಡಿದಲ್ಲಿ ಗಂಟು ಹಾಕಿರೋ ಥ್ರೆಡ್ನ ಹಾಕಿ ಎಳ್ಕೊತಾ ಇದ್ದೀನಿ. ಇವಾಗ ಸಿಂಗಲ್ ನಾಟ್ ಹಾಕಬೇಕು. ಲಾಸ್ಟ್ ಇಲ್ಲಿವರೆಗೂ ಎರಡು ಸಿಂಗಲ್ ನಾಟ್ ಹಾಕೋಷ್ಟು ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಸಿಂಗಲ್ ನಾಟ್ ಹಾಕಬೇಕು. ಇಲ್ಲಿವರೆಗೂ ಸಿಂಗಲ್ ನಾಟ್ ಹಾಕಿ ಎರಡು ಬಿಡಬೇಕು. ಇವಾಗ ಇಲ್ಲಿಂದ ಈ ಚೈನ್ಗೆ ಆರ್ಚ್ ಹಾಕಬೇಕು. 12 ಕಂಬ ಹಾಕ್ತಿದ್ದೀನಿ. ಬೇಸಿಕ್ ಗೊತ್ತಿಲ್ಲದವರು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. 12 ಕಂಬ ಇದೇ ರೀತಿ 12 ಕಂಬ ಬರಬೇಕು. ಹನ್ನೆರಡು ಕಂಬ ಆಗಿದೆ. ಈ ಸೈಡು ಅಷ್ಟೇ, ಎರಡು ಸಿಂಗಲ್ ನಾಟ್ ಆಗೋಷ್ಟು ಬಿಟ್ಟು ಲಾಕ್ ಮಾಡ್ಕೋಬೇಕು. ಇವಾಗ ಫುಲ್ ಇಲ್ಲಿವರೆಗೂ ನೆಕ್ಸ್ಟ್ ಆರ್ಚ್ ಬರೋವರೆಗೂ ಸಿಂಗಲ್ ನಾಟ್ ಹಾಕಬೇಕು. ಆಮೇಲೆ ಇಲ್ಲಿ ಮತ್ತೆ 12 ಕಂಬ ಹಾಕಬೇಕು. ಫುಲ್ ಸೇಮ್ ಇದೇ ರೀತಿ ಸಿಂಗಲ್ ನಾಟ್ ಹಾಕಿ ನೆಕ್ಸ್ಟ್ ಎರಡು ಮನೆ ಸಿಂಗಲ್ ನಾಟ್ ಬರೋವರೆಗೂ ಇಲ್ಲಿವರೆಗೂ ಸಿಂಗಲ್ ನಾಟ್ ಹಾಕಿ ಆರ್ಚ್ ಹಾಕಬೇಕು. ಇವಾಗ ಈ ಡಿಸೈನ್ ಫುಲ್ ಆಗಿದೆ. ಕುಚ್ಚು ಹಾಕಬೇಕು. ಈ ಬೀಡ್ಸ್ ಬದಲು ನೀವು ಕ್ರಿಸ್ಟಲ್ ಬೀಡ್ಸ್ ಹಾಕಿದರೆ ಇನ್ನೂ ಚೆನ್ನಾಗಿ ಲುಕ್ ಬರುತ್ತೆ. ಇವಾಗ ಕುಚ್ಚು ಹಾಕಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ನಾನು ಈ ಕೆಳಗಡೆ ಲೈನಲ್ಲಿ ಪಿಂಕ್ ತೊಗೊಂಡಿದ್ದೀನಲ್ಲ, ಅದೇ ಕಲರ್ ಕುಚ್ಚು ತೊಗೋತಾ ಇದ್ದೀನಿ. ಹಂಡ್ರೆಡ್ ಎಳೆ ದಾರ ತೊಗೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಜರಿ ಥ್ರೆಡ್ ಅಂತ ಕಟ್ತಾ ಇದ್ದೀನಿ. ಈ ರೀತಿ ಥ್ರೆಡ್ ತೊಗೊಂಡು ಥ್ರೆಡ್ನ ಟೈಟಾಗಿ ಇಟ್ಕೊಳ್ಳಿ. 4-5 ಸರಿ ಹೀಗೆ ಸುತ್ತಿ ಹೂ ಕಟ್ತೀವಲ್ಲ ಹಾಗೆ ಗಂಟು ಹಾಕಬೇಕು. ಒಂದು 3 ಸರಿ ಗಂಟು ಹಾಕಿ ನೆಕ್ಸ್ಟ್ ಹಿಂದ್ಗಡೆಯಿಂದ ಥ್ರೆಡ್ಡಿಂದ ಗಂಟು ಹಾಕಬೇಕು. ಗಂಟು ಹಾಕಿ ಗ್ಲೂ ಹಾಕಿದರೆ ಗಟ್ಟಿಯಾಗಿರುತ್ತೆ, ಬಿಚ್ಚಲ್ಲ. ಇಲ್ಲಿ ಕಟ್ ಮಾಡಿ ಗ್ಲೂ ಹಾಕಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.